ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತೇ ನೋಡಿದಲ್ಲಿ ಬಿಸ್ನೆಸ್ ಸ್ಟಡೀಸ್ ಟಾಪರ್ ಆನ್ಸರ್ಶಿಪ್ ಹೇಗಿರುತ್ತೆ, ಅವರು ಹೇಗೆ ಬರೆದಿರ್ತಾರೆ, ನೀವು ಕೂಡ ಹೀಗೆ ಬರೆದ್ರೆ ಅತಿ ಹೆಚ್ಚು ಅಂಕಗಳನ್ನು ಕೂಡ ಸ್ಕೋರ್ ಮಾಡ್ಬೋದು. ಟ್ರಿಕ್ಸು ಟಿಪ್ಸು ಏನಿರುತ್ತೆ, ಅವರು ಹೇಗೆ ಬರೆದಿರ್ತಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಎಲ್ಲ PUC ವಿಷಯಗಳ ಎಲ್ಲ PUC ಸಬ್ಜೆಕ್ಟ್ಗಳ ಅಪ್ಡೇಟ್ಸ್ಗಳು ನಮ್ಮ ಚಾನಲ್ನಲ್ಲಿ ಡೈಲಿ ಕೂಡ ಖಂಡಿತ ಬರ್ತಾ ಹೋಗ್ತದೆ. ನಂತರ ಮೈನ್ ವಿಷಯಕ್ಕೆ ಬರೋದಾದರೆ ಬಿಸ್ನೆಸ್ ಸ್ಟಡೀಸ್ ಆನ್ಸರ್ ಪೇಪರ್ ಮೇನ್ ಆನ್ಸರ್ ಬುಕ್ಲೆಟ್ ಟಾಪರದು ಹೇಗೆ ಬರೆದಿರ್ತಾರೆ ಅಂತ ನೋಡ್ಬೋದು. ನೀವು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ, ಸೆಕ್ಷನ್ ವೈಸ್ ಕೂಡ ಬರೆದಿದ್ದಾರೆ ಯಾವ ರೀತಿ ಉತ್ತರ ಮಾಡಿದ್ದಾರೆ ಅಂತ. ಇದನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ, ನಿಮಗೆ ಗೊತ್ತಾಗೋದು ಸ್ವಲ್ಪ ಐಡಿಯಾ ಬರುತ್ತೆ. ನೀವು ಕೂಡ ಈ ರೀತಿ ಬರೀಬೇಕು, ಈ ರೀತಿ ಟ್ರಿಕ್ಸ್ ಮಾಡಬೇಕು, ಈ ರೀತಿ ನೀಟ್ನೆಸ್ ಮಾಡಬೇಕು, ಈ ರೀತಿ ವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡಬೇಕು ಅಂತ ನಿಮಗೆ ಐಡಿಯಾ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಳು ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಾಗ ನೀವು ನೋಡಿದರೆ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ನಿಮಗೆ ಕ್ವಶನ್ ಬರ್ತಿದ್ದಾರೆ. ಈ ಸೈಡು ಈ ಸೈಡ್ ಬಂದುಬಿಟ್ಟು ಆನ್ಸರನ್ನು ಮಾಡಿದ್ದಾರೆ ನೀಟಾಗಿ, ಎಷ್ಟು ಸ್ಪಷ್ಟವಾಗಿ ಆನ್ಸರನ್ನು ಕೂಡ ಮಾಡಿದ್ದಾರೆ ನೋಡ್ಬೋದು ನೀವು. ನಂತರ ನೋಡೋದರಲ್ಲಿ ಒಂದೊಂದು ಪ್ರಶ್ನೆಗಳಿಗೆ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ವಿದ್ಯಾರ್ಥಿ. ನಂತರ ಇಲ್ಲಿ ಯಾವ ಇಂಪಾರ್ಟೆಂಟ್ ಅದಕ್ಕೆ ಇಂಪಾರ್ಟೆಂಟ್ ವಿಷಯಗಳಿಗೆ ಮಾರ್ಕ್ ಹಾಕಿರ್ತಾರೆ. ಮಾರ್ಕ್ ಹಾಕಿ ನಂತರ ಎಕ್ಸಾಂಪಲ್ ಇದ್ದರೆ ಎಕ್ಸಾಂಪಲ್ ಕೂಡ ಬಂದಿರ್ತಾರೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ, ನೋಡ್ಬೋದು. ನಂತರ ಈಗ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೇವೆ. ನೀವು ಹಂಗೆ ನೀವು ಕಣ್ಣಾಯಿಸಿ ನೀವು ಯಾವ ರೀತಿ ಬರೆಯೋದು ಅಂತ ನೋಡಿ. ಈ ರೀತಿ ಎರಡೆರಡು ಆಪ್ಷನ್ ಇದ್ದರೆ ಇಲ್ಲಿ ಒಂದು ಆಪ್ಷನ್ ಅಂತ ಬರ್ದು ಅಥವಾ ಆರ್ ಅಂತ ಬರ್ತಿದ್ದಾರೆ. ಈ ರೀತಿ ನಿಮಗೆ ಎರಡೆರಡು ಚಾಯ್ಸ್ ಇದ್ರೆ ಕೂಡ ಈ ರೀತಿ ಬರೀಬೋದು. ಯಾಕಂದರೆ ಇಂದು ನೋಡಿ ಇವೆಲ್ಲರೂ ನೋಡಿ ನಿಮಗೆ ಖುಷಿಯಾಗುತ್ತೆ, ಹಾ ಪಾಪ ಪರವಾಗಿಲ್ಲ ವಿದ್ಯಾರ್ಥಿ ಚೆನ್ನಾಗಿ ಮಾಡಿದ್ದಾನೆ, ಇಷ್ಟೊಂದು ಬರ್ತಿದ್ದಾನೆ ಅಂತೇಳಿ ನಿಮಗೆ ಮಾರ್ಕ್ಸ್ನ ಜಾಸ್ತಿ ಪ್ರೊವೈಡ್ ಮಾಡೋ ಸಾಧ್ಯತೆ ಇರುತ್ತೆ. ಜಾಸ್ತಿ ಅಂದ್ರೆ ಜಾಸ್ತಿ ಕೊಡೋಕ್ಕಾಗಲ್ಲ, ಎಷ್ಟು ಕೊಡಬೇಕು ಅಷ್ಟು ಕೊಡ್ತು. ಇನ್ ಕೇಸ್ ಫುಲ್ ಮಾರ್ಕ್ಸ್ ಕೂಡ ಪ್ರೊವೈಡ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ನೋಡ್ತಾ ಇದ್ದೀರ ನೋಡ್ಬೋದು. ನಂತರ ಬಂದುಬಿಟ್ಟು ಈ ರೀತಿ ಪಾಯಿಂಟ್ ವೈಸ್ ಕೂಡ ಬರೆದ್ರೆ ನಿಮಗೆ ಮಾರ್ಕ್ ಪ್ರೊವೈಡ್ ಮಾಡ್ತಾರೆ. ಈ ರೀತಿ ಫಸ್ಟು ಸೆಕೆಂಡು ತರ್ಡು ಈ ರೀತಿ ಪಾಯಿಂಟ್ ವೈಸ್ ಹಾಕಿ ಅಥವಾ ಈ ರೀತಿ ಸ್ಟಾರ್ ಹಾಕಿ ನೀಟಾಗಿ ನಿಮಗೆ ಏನು ಗೊತ್ತಾದ್ರೆ ನೀಟಾಗಿ ಎಕ್ಸಿಕ್ಯೂಟ್ ಅಥವಾ ಬರೆದ್ರೆ ಅಂಕಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಕಣ್ಣು ಮುಂದೆ ನೋಡ್ತಿದ್ದೀರಿ ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಈ ರೀತಿ ಪಾಯಿಂಟ್ ವೈಸ್ ಕೂಡ ಬರೆದಿದ್ದೀರ ನೋಡ್ಬೋದು. ನಂತರ ಇಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಕ್ಕೆ ಇದರ ಮಾರ್ಕ್ ಮಾಡಿ. ನಂತರ ಇಲ್ಲಿ ಮೇನ್ ಇಲ್ಲಿಂದ ಇಲ್ಲಿವರೆಗೂ ಎಂಡ್ ಮಾಡಿದ್ದಾರೆ. ಈ ರೀತಿ ನೀವು ಕೂಡ ನೀಟ್ನೆಸ್ಸಾಗಿ ಬರೆಯೋಕ್ಕಾಗುತ್ತೆ. ಯಾವುದೇ ರೀತಿ ಗೀಜು ಪಾಜು ಎಲ್ಲ ಮಾಡೋಕೆ ಹೋಗಬೇಡಿ. ಇನ್ ಕೇಸ್ ತಪ್ಪಾದರೆ ಕೂಡ ಜಸ್ಟ್ ಒಂದು ಗೀಟ್ ಹೇಳಿದ್ಬಿಟ್ಟು ನೆಕ್ಸ್ಟ್ ಪೇಜಿಗೆ ಹೋಗ್ಬಿಡಿ, ನೆಕ್ಸ್ಟ್ ಲೈನಿಗೆ ಹೋಗ್ಬಿಡಿ. ಈ ರೀತಿ ಬರ್ತಿದ್ದಾರೆ. ಇದು ಎಕ್ಸ್ಟ್ರಾ ಬರ್ತಿರೋದು ಅದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಮಾರ್ಕ್ಸು. ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದೆ ನೋಡ್ತಾ ಇದ್ದಾರೆ ಯಾವ ರೀತಿ ಪಾಯಿಂಟ್ ವೈಸ್ ಕೂಡ ಬರ್ತಿದ್ದಾರೆ. ನಾಲ್ವೆಜಬಿಲಿಟಿ ಆಗಿರೋದು ಮತ್ತು ಸೆಕ್ಷನ್ ಸಿ ನೋಡೋದ್ರಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಯೂನಿವರ್ಸಲ್ ಅಸೆಪ್ಟೆನ್ಸಿಂದ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ಗಳನ್ನು ಕೂಡ ನೀಟಾಗಿ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ. ಈ ರೀತಿ ನೀವು ಕೂಡ ಸಪ್ರೇಟಾಗಿ ನೀಟಾಗಿ ಮೆನ್ಷನ್ ಮಾಡಿದ್ರೆ ವ್ಯಾಲ್ಯೂಟ್ರಿ ಖುಷಿಯಾಗುತ್ತೆ. ನಂತರ ಬಂದುಬಿಟ್ಟು ಇಲ್ಲಿ ನೋಡೋದ್ರೆ ನೀವು ಇಲ್ಲಿ ಕ್ವಶನ್ ಬಂದುಬಿಟ್ಟು ಇಲ್ಲಿಗೆ ಎಂಡ್ ಆಗಿದೆ ನೋಡ್ಬೋದು. ನೀವು ನಿಮ್ಮ ಲೈವಾಗಿ ತೋರಿಸ್ತೀನಿ ಕ್ವಶನ್ ಇಲ್ಲಿ ಬಂದುಬಿಟ್ಟು ಆನ್ಸರ್ ಎಂಡ್ ಆಗಿದೆ. ಇಲ್ಲಿ ನೋಡಿ ಈ ಥರ ಮಾರ್ಕ್ ಆಗಿದ್ದಾರೆ. ಈ ರೀತಿ ನೀವು ಕೂಡ ಮಾರ್ಕನ್ನು ಹಾಕಿ ಒಂದು ಲೈನನ್ನು ಕೂಡ ಹಾಕಬೇಕಾಗುತ್ತೆ. ಯಾಕಂದರೆ ಇವೆಲ್ಲರೂ ನೋಡಿ ಖುಷಿಯಾಗುತ್ತೆ, ಪಾಪ ವಿದ್ಯಾರ್ಥಿ ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿ ಬರೆದಿದ್ದಾನೆ, ಲೈನ್ ಕೂಡ ಹಾಕಿದ್ದಾರೆ ಅಂತೇಳಿ ನಿಮಗೆ ಮಾರ್ಕ್ಸನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ನಿಮಗೆ ಆನ್ಸರ್ ಏನು ಗೊತ್ತದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಆ ಆನ್ಸರ್ಗೆ ತಕ್ಕಂತೆ ಅದ್ರ ರಿಲೇಟೆಡ್ ಏನಾದರೂ ನಿಮಗೆ ಗೊತ್ತಿದ್ದರೆ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಗೊತ್ತಿದ್ದರೆ ಅದನ್ನು ದಯವಿಟ್ಟು ಬರೆದು ಬನ್ನಿ. ಸುಮ್ಮನೆ ವೇಸ್ಟ್ ಅಂತೂ ಖಾಲಿ ಅಂತೂ ಒಳ್ಳೆಕೋಬೇಡಿ. ನಿಮಗೆ ಏನಾದರೂ ಗೊತ್ತಿದ್ರೂ ಕೂಡ ಏನೋ ಒಂದು ಬರೆದು ಬನ್ನಿ ಅಂತ ಹೇಳೋಕ್ಕೆ ನನ್ನ ಅನಿಸಿಕೆ ಹೇಳ್ತಿದ್ದೀನಿ. ಯಾಕಂದರೆ ನಾನು ಕೂಡ ಪರೀಕ್ಷೆಯನ್ನು ಮಾಡಿದ್ದೀನಿ, ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ. ನಂತರ ಪರೀಕ್ಷೆಯನ್ನು ಬರೆದಿದ್ದೀನಿ ಸರಿ. ನಂತರ ಎಕನಾಮಿಕ್ ಎನ್ವೈರನ್ಮೆಂಟು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಬರ್ಕ್ ಹೋಗಿದ್ದಾರೆ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಇದೇ ರೀತಿ ಸ್ಕಾಲ್ ಮಾಡ್ಕೊಂಡು ಹೋಗ್ತೀನಿ, ಮಾಡ್ಕೊಂಡೋಗ್ತಿದ್ದೀನಿ. ನೋಡಿ ಇಲ್ಲಿ ಜಾಸ್ತಿ ಆಗದ ಪ್ರಶ್ನೆಗಳಿಗೆ ಯಾವ ರೀತಿ ಐ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಕಾಸ್ಟ್ ಅಂತ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಲೈನ್ ಬಿಟ್ಟಿದ್ದಾರೆ, ಮತ್ತೆ ಬರೆದಿದ್ದಾರೆ, ಮೂರನೇ ಪಾಯಿಂಟ್ ಬಂದಿದ್ದಾರೆ, ಲೈನ್ ಬಿಟ್ಟಿದ್ದಾರೆ, ನಾಲ್ಕನೇ ಪಾಯಿಂಟ್ ಬಂದಿದ್ದಾರೆ, ಬರೆದಿದ್ದಾರೆ. ಈ ರೀತಿ ನೀವು ಕೂಡ ನೀಟ್ನೆಸ್ನ ಮೀಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಒಂದೇ ರೀತಿ ಉದ್ದಕ್ಕೆ ಯಾವುದೇ ರೀತಿ ಪಾಯಿಂಟ್ ವೈಸ್ ಆಗ್ತದೆ ಬರ್ಕೊಂಡು ಹೋದರೆ ವ್ಯಾಲ್ಯೂಟರ್ ಮಾಡೋರಿಗೆ ಪಾಯಿಂಟ್ ವೈಸ್ ಆಗ್ತದೆ ಬರ್ಕೊಂಡು ಹೋದರೆ ನೀವು ವ್ಯಾಲ್ಯೂಟರ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಏನಪ್ಪ ಇವನು ಹಿಂಗೆ ಬರ್ತಿದ್ದಾನೆ ಈ ರೀತಿ ಬರ್ತಿದ್ದಾನೆ ಅಂತೇಳಿ ಇರುತ್ತೆ. ಈ ರೀತಿ ನೀವು ಡಿಫ್ರೆನ್ಸ್ ನೋಡಿ ಇಲ್ಲಿ ಯಾವ ರೀತಿ ಡಿಫ್ರೆನ್ಸ್ನ ಮೂರು ಲೈನಕ್ಕೆ ಒಂದು ಎರಡು ಮೂರು ಲೈನಕ್ಕೆ ಬರ್ತಿದ್ದಾರೆ. ನೀವು ಕೂಡ ಈ ರೀತಿ ಬರೆಯಬೇಕಾಗುತ್ತೆ. ನಿಮ್ಮ ಕಣ್ಣು ಮುಂದೆ ಕಾಣ್ತಿದ್ದೀರ ಇಲ್ಲ ಕೂಡ ಇದನ್ನು ಡಿಸ್ಕ್ರಿಪ್ಷನ್ ಕೊಡಿರ್ತೀನಿ, ನಾವು ಹೋಗಿ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ. ಇನ್ನೇನು ಹೇಳೋಕ್ಕಿಲ್ಲ, ನೀಟ್ ನೀಟಾಗಿ ಓದಿ ನೀಟಾಗಿ ಬರಬೇಕಾಗುತ್ತೆ. ನಂತರ ಫುಲ್ ಸ್ಕ್ವಾಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಂತರ ನೋಡಿದ್ರೆ ಇಲ್ಲಿ ಕೂಡ ಯಾವ ರೀತಿ ಪಾಯಿಂಟ್ ವೈಸ್ ಬರ್ತಿದ್ದಾರೆ, ಒಂದು ಎರಡು ಮೂರು ನಾಲ್ಕು ನೀಟಾಗಿ ಮಾರ್ಕ್ ಹಾಕಿ, ವುಮೆನ್ ರಿಸೋರ್ಸ್ ಪರ್ಚೇಸಿಂಗ್ ಮಾರ್ಕೆಟಿಂಗ್ ಎಲ್ಲ ಎಷ್ಟು ನೀಟ್ನೆಸ್ ಸಬ್ಮಿಟ್ ಮಾಡಿದೆ ನೋಡೋದು ನೋಡ್ಬೋದು. ನೀವು ಅತಿ ಹೆಚ್ಚು ಅಂಕದ ಪ್ರಶ್ನೆಗಳಿಗೆ ನೀವು ನೋಡ್ಬೋದು. ಇದು ಫುಲ್ ಎಂಡ್ ಆಗುತ್ತೆ, ಇಲ್ಲಿ ಪೇಜ್ಗಳು ಕಾಲಿದ್ರೆ ಈ ರೀತಿ ಮಾರ್ಕ್ನ ಮಾಡಿದ್ದಾರೆ ನೋಡ್ಬೋದು. ನೀವು ಕೂಡ ಇದೇ ರೀತಿ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಇದೇ ರೀತಿ ಟಾಪರ್ಸ್ ಥರ ನೀಟಾಗಿ ಸ್ಪಷ್ಟವಾಗಿ ಆನ್ಸರ್ ಮಾಡೋ ನಿಮಗೆ ಎಷ್ಟು ಅಂಕಗಳನ್ನು ಕೂಡ ಪಡೆಯಬಹುದು. ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಹೋಗಿ ನೋಡಿ ಹೇಗೆ ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.